ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ನನ್ನ ಮಲ್ಲಿಗೆಯ ಗಿಡದಲ್ಲಿ ಎಷ್ಟು ಹೂ ಆಗ್ತಾ ಇದೆ ಹಾಗೆ ನಾನು ಮಾರುಕಟ್ಟೆಗೆ ಎಷ್ಟು ಹೂಗಳನ್ನು ಕೊಡ್ತಾ ಇದ್ದೇನೆ ಎಂಬುದು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಯಾರಾದರೂ ನನ್ನ ಚಾನೆಲನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ನನ್ನ ಮಲ್ಲಿಗೆಯ ಹೂಗಳನ್ನು ನಾನೀಗ ಮಾರುಕಟ್ಟೆಗೆ ತುಂಬ ಸಮಯದಿಂದ ನಾನು ಕೊಡ್ತಾ ಇದ್ದೇನೆ ಸ್ನೇಹಿತರೆ ಆದರೆ ಈಗ ನಾನು ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ ಸ್ನೇಹಿತರೆ ತುಂಬ ಸಂತೋಷ ಆಗ್ತಾ ಉಂಟು ಈಗ ಚಳಿಗಾಲ ಸ್ನೇಹಿತರೆ ಮಲ್ಲಿಗೆ ತುಂಬ ಕಡಿಮೆ ಆಗ್ತಾ ಇರುವ ಸಮಯದಲ್ಲಿ ನನ್ನ ಗಿಡದಲ್ಲಿ ಒಳ್ಳೆ ಇಳುವರಿ ಬರ್ತಾ ಉಂಟು ನನಗೆ ಹಾಗಾಗಿ ತುಂಬ ಸಂತೋಷ ಈಗ ಮಲ್ಲಿಗೆ ಗಿಡಗಳಿಗೆ ಎಲ್ಲಿವರೆಗೆ ಅಂದರೆ ಅಟ್ಟೆಗೆ 2300ರ ತನಕ ಬಂದಿದೆ ಸ್ನೇಹಿತರೆ ಅಷ್ಟು ಹೈ ರೇಟ್ ಇದೆ 1600 1800 900 ಈ ರೇಂಜಲ್ಲಿ ಇದೆ ಸ್ನೇಹಿತರೆ ಹಾಗಾಗಿ ನಮಗೆ ಇಷ್ಟು ರೇಟೆಲ್ಲ ಇರುವಾಗ ಒಂದು ಎರಡು ಚೆಂಡಿದ್ದರೂ ನಮಗೆ ವರ್ಕೌಟ್ ಆಗ್ತದೆ ಸ್ನೇಹಿತರೆ ನಾವಲ್ಲಿ ಏನೂ ರೇಟ್ ಕಡಿಮೆ ಅಂದರೆ ಅಟ್ಟೆಗೆ 200-300 ರೂಪಾಯಿ ಇರುವಾಗ ನಾವು ಒಂದಟ್ಟಿ ಮಲ್ಲಿಗೆ ಕೊಟ್ಟರು ಆಗ ಒಂದಟ್ಟಿ ಮಲ್ಲಿಗೆ ಕೊಡುವುದಕ್ಕಿಂತಲೂ ಈಗ ಒಂದು ಚೆಂಡು ಮಲ್ಲಿಗೆ ಕೊಡುವುದು ಸೇಮ್ ಸ್ನೇಹಿತರೆ ನಾವಷ್ಟು ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಅಂತ ಅನಿಸ್ತದೆ ಸ್ನೇಹಿತರೆ ನನಗಂತೂ ತುಂಬ ಸಂತೋಷ ಆಗ್ತಾ ಉಂಟು ಸ್ನೇಹಿತರೆ ಅಂದರೆ ಕೆಲವರೆಲ್ಲ ಹೇಳ್ತಾರೆ ಈಗ ಬೇಸಿಗೆ ಕಾಲದಲ್ಲಿ ನಮ್ಮ ಗಿಡದಲ್ಲಿ ಹೂವೇ ಆಗ್ತಾ ಇಲ್ಲ ಬರೀ ಗಿಡಗಳೆಲ್ಲ ಬುಷಿ ಟೈಪ್ ಆಗಿ ಬೆಳೀತಾ ಇದೆ ಆದರೆ ಮುಗ್ಗೆ ಇರ್ತಾ ಇಲ್ಲ ಅಂತ ಹೇಳ್ತಾರೆ ಸ್ನೇಹಿತರೆ ಏನು ಬೇಜಾರು ಮಾಡಬೇಡಿ ಅದು ಒಂದೊಂದು ಸಮಯ ಸಂದರ್ಭದಲ್ಲಿ ವೆದರಿಗೆ ತಕ್ಕಂತೆ ಕೆಲವೊಂದು ಗಿಡಗಳಿಗೆ ಅದಕ್ಕೆ ಬೇಕಾದಂತಹ ಬಿಸಿಲಿನ ತಾಪ ಸಾಕಾಗೋದಿಲ್ಲ ಸ್ನೇಹಿತರೆ ಅಥವಾ ಬೇಕಾದಂತಹ ಅಂದರೆ ಮಲ್ಲಿಗೆ ಗಿಡಗಳಿಗೆ ಬಿಸಿಲು ತುಂಬಾ ಬೇಕು ಹಾಗಾಗಿ ಈಗಂದರೆ ಅಂದರೆ ಕೆಲವೊಂದು ಏರಿಯಾದಲ್ಲಿ ಅಥವಾ ಒಂದೊಂದು ಕಡೆಗಳಲ್ಲಿ ಒಂದೊಂದು ರೀತಿ ವೆದರ್ ಇರ್ತದೆ ಸ್ನೇಹಿತರೆ ಯಾರೂ ಬೇಜಾರು ಮಾಡಬೇಡಿ ಅವರ ಗಿಡದಲ್ಲಿ ಮಲ್ಲಿಗೆ ಆಗ್ತದೆ ನಮ್ಮ ಗಿಡದಲ್ಲಿ ಆಗೋದಿಲ್ಲ ಅಂತೇಳಿ ಸ್ನೇಹಿತರೆ ನಾನು ಈ ವಿಡಿಯೋ ಮಾಡಿದ ಉದ್ದೇಶ ಇಷ್ಟೇ ಸ್ನೇಹಿತರೆ ಅಂದರೆ ನಿಮಗೂ ಒಮ್ಮೆ ತೋರಿಸುವ ನಾನು ನನ್ನ ಈ ಸಣ್ಣ ಗ್ರೋ ಬ್ಯಾಗಲ್ಲಿ ಕೂಡ ಇಷ್ಟು ಚೆನ್ನಾಗಿ ಹೂವೆಲ್ಲ ಬರ್ತದೆ ಅಂದರೆ ನಿಮಗೆ ನಾನು ಬಾಯಲ್ಲಿ ಹೇಳ್ತಾ ಇದ್ದೆ ನಾನು ನಿಮಗೆ ಹೂ ಗಿಡದಲ್ಲಿ ಹೂ ಇರುವಾಗ ನಿಮಗೆ ನಾನು ವಿಡಿಯೋ ಮಾಡಿ ತೋರಿಸಲಿಲ್ಲ ನನಗೆ ಕಳೆದ ಬಾರಿ ಒಬ್ಬರು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದರು ನೀವು ರಸಗೊಬ್ಬರ ಅಥವಾ ಸ್ಪ್ರೇ ಹಾಕಿದ ನಂತರ ನಿಮ್ಮ ಗಿಡದಲ್ಲಿ ಎಷ್ಟು ಮಲ್ಲಿಗೆ ಆಗ್ತದೆ ಎಂಬುದು ನಮಗೆ ವಿಡಿಯೋ ಮಾಡಿ ತೋರಿಸಿ ಅಂತ ಹೇಳಿದರು ಅವರಿಗೆ ನಾನು ಆಯಿತು ಅಂತ ಹೇಳಿದೆ ಸ್ನೇಹಿತರೆ ಆದರೆ ನಾನು ಮಾಡಿರಲಿಲ್ಲ ಇವತ್ತು ಮಾಡ್ತಾ ಇದ್ದೇನೆ ಯಾಕಂತ ಹೇಳಿದರೆ ನಾವು ಹಾಕುವ ಗೊಬ್ಬರದಲ್ಲಿ ಇಷ್ಟೆಲ್ಲ ನಮ್ಮ ಗಿಡಗಳಿಗೆ ಪ್ರಯೋಜನ ಇದೆ ಸ್ನೇಹಿತರೆ ನೋಡಿ ನಾನು ಜೀವಾಮೃತ ರಸಗೊಬ್ಬರ ಮತ್ತು ಸ್ಪ್ರೇಗಳ ಬಳಕೆ ನಾನು ಯೂಸ್ ಮಾಡಿದ್ದೀನಿ ಸ್ನೇಹಿತರೆ ಅದು ಯಾವ ಸ್ಪ್ರೇಯನ್ನು ನಾನು ಯಾವ ಸ್ಪ್ರೇ ಹಾಕಿದ್ದೀನಿ ಎಂಬುದು ಮುಂಬರುವ ದಿನಗಳ ವಿಡಿಯೋಗಳಲ್ಲಿ ಖಂಡಿತವಾಗಿಯೂ ನಿಮಗೆ ನಾನು ತೋರಿಸ್ತೇನೆ ಸ್ನೇಹಿತರೆ ನಾನು ಅದು ಯಾಕೆ ವಿಡಿಯೋ ಮಾಡಲಿಲ್ಲ ಅಂತ ಹೇಳಿದರೆ ನಾನು ಫಸ್ಟ್ ಅಟೆಂಪ್ಟ್ ನಾನು ನನ್ನ ಗಿಡಗಳಿಗೆ ಹಾಕುವಾಗ ನಾನು ವಿಡಿಯೋ ಮಾಡೋದಿಲ್ಲ ಯಾಕಂತ ಹೇಳಿದರೆ ನಿಮಗೆ ನಾನು ತಿಳಿಸುವಾಗ ಅದರಿಂದ ನನಗೆ ಒಳ್ಳೆಯ ಫಲಿತಾಂಶ ಬಂದರೆ ಮಾತ್ರ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದು ಸ್ನೇಹಿತರೆ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಲಿಲ್ಲ ಇನ್ನು ನೆಕ್ಸ್ಟ್ ನಾನು ಸೆಕೆಂಡ್ ರೌಂಡ್ ನಾನು ಅದಕ್ಕೆ ಸ್ಪ್ರೇ ಮಾಡಲಿಕ್ಕೆ ಉಂಟು 15 ದಿನ ಆಯಿತು ನಾನು ಆಗ್ತಾ ಬಂತು ಸೆಕೆಂಡ್ ರೌಂಡು ನಾನು ಸ್ಪ್ರೇ ಮಾಡುವಾಗ ವಿಡಿಯೋ ಮಾಡಿ ನಿಮಗೆ ನಾನು ಅಪ್ಲೋಡ್ ಮಾಡಿ ತೋರಿಸ್ತೇನೆ ಯಾವ ಸ್ಪ್ರೇ ಅಂತ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಅದು ನಾನು ಯಾವುದಂತ ಹೇಳ್ತೇನೆ ಹಾಗೆ ನಾನು ಜೀವಾಮೃತ ರಸಗೊಬ್ಬರ ಕೂಡ ಹಾಗೆಯೇ ಸ್ನೇಹಿತರೆ ನಾನು ನಿಮಗೆ ಸುಮಾರು ಬಗೆಯ ಜೀವಾಮೃತ ರಸಗೊಬ್ಬರಗಳನ್ನು ನಾನು ಗಿಡಗಳಿಗೆ ಯಾವೆಲ್ಲ ಜೀವಾಮೃತ ರಸಗೊಬ್ಬರಗಳು ಉತ್ತಮ ಎಂಬುದು ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ ಸ್ನೇಹಿತರೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅದನ್ನು ಒಮ್ಮೆ ನೋಡಿ ಸ್ನೇಹಿತರೆ ಹಾಗೆ ಸ್ನೇಹಿತರೆ ನೋಡಿ ನಾನು ಸಣ್ಣ ಗ್ರೋ ಬ್ಯಾಗಲ್ಲಿ ಕೂಡ ಗಿಡಗಳು ಬುಷಿಯಾಗಿ ಎಷ್ಟು ಚೆನ್ನಾಗಿ ಮೊಗ್ಗಿಟ್ಟಿದೆ ಅಂತ ಹೇಳಿದರೆ ನೋಡುವಾಗ ಮನಸ್ಸಿಗೆ ತುಂಬ ಖುಷಿ ಅಂತ ಅನಿಸ್ತದೆ ಸ್ನೇಹಿತರೆ ಯಾಕಂತ ಹೇಳಿದರೆ ಇದು 12x12 ಅಂದರೆ 12 ಇಂಚಿನ ಗ್ರೋ ಬ್ಯಾಗ್ ಅದರಲ್ಲಿ ನನ್ನ ಮಲ್ಲಿಗೆ ಗಿಡಗಳನ್ನು ನೆಟ್ಟು ಚೆನ್ನಾಗಿ ನನಗೆ ಹೂಗಳೆಲ್ಲ ಬಂದಿದೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ನಾನು ಪಾಟಿನಲ್ಲಿ ಕೂಡ ಗಿಡಗಳನ್ನು ಬೆಳೆಸಿದ್ದೇನೆ ಅದು ದೊಡ್ಡ ಪಾಟ್ ಆದರೆ ಇದು ಸಣ್ಣ ಗ್ರೋ ಬ್ಯಾಗ್ ಸಣ್ಣ ಗ್ರೋ ಬ್ಯಾಗಲ್ಲೂ ಕೂಡ ನಮಗೆ ಉತ್ತಮ ಇಳುವರಿಯನ್ನು ಪಡೆಯಬಹುದು ಎನ್ನುವುದಕ್ಕೆ ನಾನೇ ಒಂದು ಸಾಕ್ಷಿ ಸ್ನೇಹಿತರೆ ನನ್ನ ಗಿಡಗಳೇ ಸಾಕ್ಷಿ ನೀವೇ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಪ್ರತಿಯೊಂದು ಗಿಡದಲ್ಲೂ ಮೊಗ್ಗೆಲ್ಲ ಇಟ್ಟಿದೆ ಸ್ನೇಹಿತರೆ ಯಾಕಂತ ಹೇಳಿದರೆ ನಾವು ಮಾಡುವ ಆರೈಕೆಯಲ್ಲಿರೋದು ಅದು ಯಾವ ರೀತಿ ನೆಟ್ಟಿದ್ದೇವೆ ಅಥವಾ ಅದು ಯಾವ ಸೈಜಲ್ಲಿದೆ ಅನ್ನೋದಕ್ಕೆಲ್ಲ ನಾವು ಅದಕ್ಕೆ ಯಾವ ರೀತಿ ಆರೈಕೆ ಮಾಡ್ತೇವೆ ಯಾವ ಗೊಬ್ಬರಗಳನ್ನು ಹಾಕ್ತೇವೆ ಎಂಬುದು ತುಂಬಾ ಪ್ರಮುಖವಾಗಿರ್ತದೆ ಮಲ್ಲಿಗೆ ಗಿಡಗಳಿಗೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ನಾನು ಈ ಗ್ರೋ ಬ್ಯಾಗ್ನ ಬಗ್ಗೆ ಹೇಳಿದೆ ಪಾಟಿನ ಬಗ್ಗೆ ಹೇಳಿದೆ ಸ್ನೇಹಿತರೆ ಈಗ ಮಲ್ಲಿಗೆ ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿದರೆ ಚಳಿಗಾಲ
ಚಳಿಗಾಲದಲ್ಲಿ ತುಂಬಾ ಮಲ್ಲಿಗೆ ಎಲ್ಲ ಕಡಿಮೆ ಆಗ್ತಾ ಇದೆ ಸ್ನೇಹಿತರೆ. ಕೆಲವು ಹಾಗಾಗಿ ಮಲ್ಲಿಗೆಗೆ ರೇಟ್ ಜಾಸ್ತಿ ಹೈ ಇದೆ. ಅಂದರೆ 2400 ಆಗಿರ್ಬೋದು, 300, 900, 1600 ಎಲ್ಲ ಈ ರೇಂಜಲ್ಲೇ ಈಗ ಮಲ್ಲಿಗೆಯ ರೇಟ್ ಎಲ್ಲ ನಡೀತಾ ಇದೆ. ಅಂದರೆ ನನಗೆ ತುಂಬ ಸಂತೋಷ, ಯಾಕಂತ ಹೇಳಿದರೆ ರೇಟ್ ಇದೆ ಅಲ್ಲ. ನನಗೆ ಯಾವಾಗಲೂ ಒಮ್ಮೆ ಬೇಸರ ಆಗ್ತಾ ಇತ್ತು ಸ್ನೇಹಿತರೆ, ಮಲ್ಲಿಗೆಗೆ ಹೈ ರೇಟ್ ಇರುವಾಗ ಮಲ್ಲಿಗೆನೇ ಇಲ್ಲ, ಮಲ್ಲಿಗೆ ಆಗುವಾಗ ಮಲ್ಲಿಗೆಗೆ ರೇಟೇ ಇಲ್ಲ ಅನ್ನೋದು ತುಂಬ ಬೇಜಾರಾಗ್ತಾ ಇತ್ತು. ಆದರೂ ನನ್ನ ಛಲ ಬಿಡದೆ ಅದಕ್ಕೆ ಬೇಕಾದಂತಹ ಸ್ಪ್ರೇಗ ಆಗಿರ್ಬೋದು ಅಥವಾ ಜೀವಾಮೃತ ರಸಗೊಬ್ಬರಗಳಾಗಿರ್ಬೋದು ಅಥವಾ ಗೊಬ್ಬರಗಳ ಬಳಕೆ ಅದಕ್ಕೆ ಬೇಕಾದಂತಹ ಸಮಯ ಸಂದರ್ಭದಲ್ಲಿ ನಾನು ಹಾಕ್ತಾ ಇದ್ದೆ ಸ್ನೇಹಿತರೆ. ಯಾವುದೇ ಸಮಯದಲ್ಲೂ ನಾನು ಜಗ್ಲಿಲ್ಲ ಸ್ನೇಹಿತರೆ, ನನ್ನ ಛಲ ಬಿಡದೆ ನಾನು ಅದನ್ನು ಚೆನ್ನಾಗಿ ಆರೈಕೆ ಮಾಡಿ ಅದಕ್ಕೆ ಬೇಕಾದಂತಹ ಗೊಬ್ಬರಗಳನ್ನು ಹಾಕಿದೆ ಸ್ನೇಹಿತರೆ. ಅದಕ್ಕೆ ನನಗೆ ಇವತ್ತು ನನಗೆ ಪ್ರತಿಫಲ ಸಿಕ್ಕಿತು ಸ್ನೇಹಿತರೆ. ಇವತ್ತಂತಲ್ಲ, ಈ ತಿಂಗಳಲ್ಲಿ ನನಗೆ ಒಳ್ಳೆ ನನಗೆ ಇಳುವರಿ ಬಂದಿದೆ ಸ್ನೇಹಿತರೆ. ನಾನು ಇಷ್ಟರವರೆಗೆ ನನ್ನ ಈ ಮಲ್ಲಿಗೆ ಗಿಡ ಮಾಡಿದ ಜರ್ನಿಯಲ್ಲಿ ಇಷ್ಟರವರೆಗಿನ ದಿನಗಳಲ್ಲಿ ಸ್ನೇಹಿತರೆ, ಈ ಸಮಯದಲ್ಲಿ ಅಂದರೆ ಈ ಡಿಸೆಂಬರಲ್ಲಿ ನನಗೆ ಉತ್ತಮ ಇಳುವರಿ ಬಂದಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ತುಂಬ ಸಂತೋಷ ಆಯಿತು ಸ್ನೇಹಿತರೆ. ನಾನು ಇನ್ನೊಂದು ಹೇಳ್ತಾ ಇದ್ದೇನೆ, ನಮ್ಮ ಗಿಡದಲ್ಲಿ ಹೂವು ನೋಡಿ ನಿಮ್ಮ ಗಿಡದಲ್ಲಿ ಹೂವು ಇಲ್ಲ ಅಂತೇಳಿ ಬೇಸರ ಮಾಡಬೇಡಿ ಸ್ನೇಹಿತರೆ. ಒಂದೊಂದು ಕಡೆ ಒಂದೊಂದು ಅಂದರೆ ವೆದರಿಗೆ ತಕ್ಕಂತೆ ಮಲ್ಲಿಗೆ ಗಿಡಗಳು ಇರೋದು ಸ್ನೇಹಿತರೆ. ಅದಕ್ಕೆ ಜಾಸ್ತಿ ಮಳೆ ಇದ್ದರೂ ಆಗೋದಿಲ್ಲ, ಜಾಸ್ತಿ ಬಿಸಿಲಿದ್ದರೂ ಆಗೋದಿಲ್ಲ, ಅಥವಾ ಅಂದರೆ ಚಳಿ ಇದ್ದರೂ ಆಗೋದಿಲ್ಲ. ಹಾಗೆ ಎಲ್ಲಾನು ಅದಕ್ಕೆ ಈಕ್ವಲ್ ಆಗಿ ಇದ್ದರೆ ನಮಗೆ ಅದು ಮಲ್ಲಿಗೆ ಹೂವು ಆಗ್ತದೆ ಸ್ನೇಹಿತರೆ. ಮತ್ತು ನೀವು ಹಾಗೇ ಸ್ನೇಹಿತರೆ, ಮಲ್ಲಿಗೆ ಹೂವು ಆಗಲಿಲ್ಲ ಅಂತ ಹೇಳಿ ಅಲ್ಲಿಗೇ ಬಿಡಬೇಡಿ. ಯಾವುದೇ ಕಾರಣಕ್ಕೂ ನಿಮ್ಮ ಮನಸ್ಸನ್ನು ನೀವು ಕುಗ್ಗಿಸಬೇಡಿ. ಅದಕ್ಕೆ ಬೇಕಾದಂತಹ ಗೊಬ್ಬರ ಆಗಿರ್ಬೋದು ಅಥವಾ ನೀರಿನ ಅದಕ್ಕೆ ಸಮಯ ಸಂದರ್ಭದಲ್ಲಿ ಇಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ನೀರು, ಅಥವಾ ಅದಕ್ಕೆ ಬೇಕಾದಂಥ ಸ್ಪ್ರೇಗಳು, ಅಥವಾ ಅದು ಹುಳಗಳಿಗಾಗಿರ್ಬೋದು ಅಥವಾ ಯಾವುದಾದ್ರೂ ರೋಗಗಳೆಲ್ಲ ಬಂದರೆ ಅದಕ್ಕೆ ಬೇಕಾದಂಥ ಸ್ಪ್ರೇಗಳನ್ನೆಲ್ಲ ಹಾಕಿ ಸ್ನೇಹಿತರೆ, ಒಂದಲ್ಲ ಒಂದು ದಿನ ನಿಮಗೆ ಅದಕ್ಕೆ ಬೇಕಾದಂತಹ ತಕ್ಕ ಪ್ರತಿಫಲ ಸಿಗ್ತದೆ ಸ್ನೇಹಿತರೆ. ನೀವು ಇದನ್ನು ಮಾಡಿ ನೋಡಿ ಸ್ನೇಹಿತರೆ. ಯಾಕಂತೇಳಿದರೆ ನನಗೂ ಒಮ್ಮೊಮ್ಮೆ ಬೇಜಾರಾಗ್ತಿತ್ತು ಕೆಲವರ ವೀಡಿಯೋ ಎಲ್ಲ ನೋಡಿ, ಕೆಲವರ ಗಿಡಗಳನ್ನು ನೋಡುವಾಗ ಶೇ ನನ್ನ ಗಿಡದಲ್ಲಿ ಆಗ್ತಾ ಇಲ್ಲಲ್ಲ ಅನ್ನೋದು. ಆದರೆ ನಾನು ಛಲ ಬಿಡದೆ ಸ್ನೇಹಿತರೆ, ನನ್ನ ಗಿಡಗಳಿಗೆ ಬೇಕಾದಂತಹ ಗೊಬ್ಬರಗಳನ್ನೆಲ್ಲ ಹಾಕಿ ನಾನಿವತ್ತು ಉತ್ತಮ ಇಳುವರಿಯನ್ನು ಪಡೆದು ನನ್ನ ಒಂದು ಮಲ್ಲಿಗೆ ಕೃಷಿಯಲ್ಲಿ ನಾನು ಯಶಸ್ವಿಯಾಗಿದ್ದೇನೆ ಅಂತ ಹೇಳ್ಬೋದು ಸ್ನೇಹಿತರೆ. ನಾನು ಮುಂಬರುವ ದಿನಗಳಲ್ಲಿ ಒಳ್ಳೊಳ್ಳೆ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತೇನೆ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು.